ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿ ಸಿ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ಗೌರ್ಮೆಂಟಿಂದ ಒಂದು ಆರ್ಡರ್ ಬಂದಿದೆ. ಅದೇನು ಅಂತಂದರೆ, ಜೂನ್ ಫಸ್ಟಿಂದನೂ ಬರೀ ISI ಮಾರ್ಕ್ಡ್ ಹೆಲ್ಮೆಟ್ ಅಷ್ಟೇ ನಾವು ಹಾಕ್ಕೋಬೇಕು ಅಂತ. ಎಲ್ಲ ಮೋಟರ್ ಸೈಕ್ಲಿಸ್ಟು ಅಷ್ಟೇ ಆನ್ ರೋಡು ಬರೀ ISI ಮಾರ್ಕ್ಡ್ ಹೆಲ್ಮೆಟ್ ಅಷ್ಟೇ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದು ISI ಮಾರ್ಕ್ ಅಂತಂದರೆ ಏನು, ಅಥವಾ ಬೇರೆ ಬೇರೆ ಮಾರ್ಕ್ನ ಏನಕ್ಕೆ ಅಲೌ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಇರೋಂಥ ರೂಲ್ಸ್ ಏನು, ಡಿಫ್ರೆನ್ಸ್ ಏನು, ಅವನ್ನೆಲ್ಲದನ್ನೂ ಕೂಡ ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರೆಗೆ ಹೋಗಬೇಡಿ. ವಿಡಿಯೋಗೆ ಒಂದು ಲೈಕು ಕೂಡ ಮಾಡ್ಕೊಂಡಿರಿ. June 1, 2021 ಎಲ್ಲರೂ ಕೂಡ ನಾನ್ ISI ಮಾರ್ಕ್ಡ್ ಹೆಲ್ಮೆಟು ಹಾಕ್ಕೊಳ್ಳೋ ಹಾಗಿಲ್ಲ. ಅಂತಂದರೆ ISI ಮಾರ್ಕ್ ಇರಲೇಬೇಕು ಹೆಲ್ಮೆಟ್ ಮೇಲೆ. ISI ಮಾರ್ಕ್ ಇರುವಂಥ ಹೆಲ್ಮೆಟ್ ಅಷ್ಟೇ ಹಾಕ್ಕೋಬೇಕು. ಬೇರೆ ಥರ ಯಾವುದೇ ಹೆಲ್ಮೆಟ್ ಹಾಕ್ಕೊಂಡ್ರೂ ಕೂಡ ಅದು ಇಲ್ಲೀಗಲ್ ಆಗಿರುತ್ತೆ. ಅದರಲ್ಲಿ ಆ್ಯಕ್ಟಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಟ್ರಾಫಿಕ್ ಪೊಲೀಸ್ ನಮಗೇನು ಸಿಗ್ತಾರೆ ಅವರು ಹಿಡಿದುಬಿಟ್ಟು ಬೇಕಾದ್ರೆ ಚಲನೂ ಕೂಡ ಹಾಕ್ಕೋಬೋದು ಅಂತ. ಬಟ್ ಇದರ ರಿಲೇಟೆಡು ಕೆಲವೊಂದು ಇಶ್ಯೂಸು ಇನ್ನು ಬೇರೆಯವ್ರಿಗೂ ಕೂಡ ತಿಳಿದಿಲ್ಲ. ಆ ಇಶ್ಯೂನು ಕೂಡ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಅಕಸ್ಮಾತ್ ಟ್ರಾಫಿಕ್ ಪೊಲೀಸ್ ಹಿಡಿದು ನಮಗೆ ISI ಮಾರ್ಕ್ ಇರುವಂಥದ್ದು ಏನಾದರೂ ನೋಡಿದ್ರೆ ಅವಾಗ ಅವರು ಫೈನ್ ಹಾಕ್ಬೋದು ಅಂತ. ಬಟ್ CCTV ಫುಟೇಜಸ್ಸಲ್ಲಿ ಅಕಸ್ಮಾತ್ ಏನಾದರೂ ಟ್ರಾಫಿಕಲ್ಲಿ ನಾವು ಹೋಗ್ತಾರಂಥ ಟೈಮಲ್ಲಿ, ಆ ಟೈಮಲ್ಲಿ ಹೆಲ್ಮೆಟಿಂದ ಏನಾದರೂ ಫೋಟೋ ಹಿಡಿದಿದ್ರೆ ಅವೆಲ್ಲದು ಗ್ರೇನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಫೈನ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವು ಏನಿದು ಸರ್ಟಿಫಿಕೇಷನ್ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ನೋಡಿ, ಸುಮಾರು 4 ಥರದ್ದು ಇಂಪಾರ್ಟೆಂಟ್ ಇರುವಂಥ ಸರ್ಟಿಫಿಕೇಷನ್ಸ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು DOT ಅಂತ, ಇನ್ನೊಂದು ECE ಮಾರ್ಕ್ಡ್ ಹೆಲ್ಮೆಟು, ಇನ್ನೊಂದು ISI, ಫೋರ್ತ್ ಒಂದು ಬಂದುಬಿಟ್ಟು ಸ್ನೆಲ್ಲು. ಅದನ್ನು ಬಿಟ್ಬಿಟ್ಟು ಬೇರೆ ಇದ್ದಾವೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಇದು 4. ಸೊ ಇವಾಗ DOT ಅಂತಂದರೆ ಏನಾಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ DOT ಸರ್ಟಿಫಿಕೇಷನ್ ಇರುವಂಥ ಹೆಲ್ಮೆಟು ಅಥವಾ DOT ಮಾರ್ಕ್ ಇರುವಂಥ ಹೆಲ್ಮೆಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಅಲೋ ಮಾಡಿರ್ತಾರೆ. ಸೊ ಅಮೇರಿಕಾದಲ್ಲಿ ಆನ್ ರೋಡು ನಾವು ಗಾಡಿ ಓಡಿಸ್ಬೇಕು ಅಂತಂದರೆ DOT ಸರ್ಟಿಫೈ ಆಗಿರುವಂಥ ಹೆಲ್ಮೆಟ್ಸ್ ಇರಲೇಬೇಕು. ಈಗ DOT ಸರ್ಟಿಫಿಕೇಷನ್ ಅಂತ ಹೇಳಿ ಬಂದ ತಕ್ಷಣ ಅವರು ಕೂಡ ಅದಕ್ಕೆ ಕೆಲವೊಂದು ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಾ ಇರ್ತಾರೆ. ಅಂತಂದರೆ ಕೆಲವೊಂದು ಮೀಟರಿಂದ ಬೀಲ್ಡ್ ಸೀಟ್ ಟೆಸ್ಟ್ ಮಾಡುವಂಥದ್ದು, ಇಲ್ಲ ಅಂತಂದರೆ ಅದನ್ನು ಪೆನಿಟ್ರೇಷನ್ ಅದರಲ್ಲಿ ಟೆಸ್ಟ್ ಮಾಡುವಂಥದ್ದು, ಈ ಥರದ್ದು ಸುಮಾರು ಟೆಸ್ಟ್ಗಳನ್ನ ಅದರಲ್ಲಿ ಮಾಡಿರ್ತಾರೆ. ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಅವರು ಸರ್ಟಿಫಿಕೇಷನ್ ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಸರ್ಟಿಫಿಕೇಷನ್ನು ಅಥವಾ ಟೆಸ್ಟ್ ಮಾಡುವಂಥದ್ದು DOT ಲ್ಯಾಬ್ ಏನಿರುತ್ತಲ್ಲ ಅದ್ರ ಒಳಗಡೆ ಮಾಡಿರ್ತಾರೆ, ಮತ್ತು ಸಿಮಿಲರ್ ಹೈಟಿಂದ ಟೆಸ್ಟ್ ಮಾಡಿರ್ತಾರೆ. ಅದಾದಮೇಲೆ ನಾವು ECE ಸರ್ಟಿಫಿಕೇಷನ್ ನೋಡಬೇಕು ಅಂತಂದರೆ, ಎಕನಾಮಿಕ್ ಕಮಿಷನ್ ಆಫ್ ಯೂರೋಪ್ ಅಂತ. ಸೊ ಯುರೋಪಿಯನ್ ಯೂನಿಯನ್ ಏನಿದೆ, ಸೊ ಇದರಲ್ಲಿ ಬ್ರಿಟನ್ ಇನ್ಕ್ಲೂಡ್ ಆಗಲ್ಲ, ಯುರೋಪಿಯನ್ ಯೂನಿಯನ್ ಏನಿದೆ, ಇಡೀ ಯುರೋಪಲ್ಲಿ ಯಾರ್ಯಾರು ಯುರೋಪಿಯನ್ ಯೂನಿಯನ್ ಇಂದು ಪಾರ್ಟ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ECE ಸರ್ಟಿಫೈ ಆಗಿರುವಂಥ ಹೆಲ್ಮೆಟ್ಸ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಇದು ಕೂಡ ಸಿಮಿಲರ್ ಆಗೇ ಇರುತ್ತೆ, ಬಟ್ ಇದು DOTಕ್ಕಿಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಯಾಕಂತಂದರೆ ಇವರು ಸ್ವಲ್ಪ ಜಾಸ್ತಿ ಟೆಸ್ಟಿಂಗ್ನ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಹೈಟಿಂದ ಟೆಸ್ಟಿಂಗ್ ಮಾಡ್ತಾರೆ, ಸ್ವಲ್ಪ ಪ್ರೆಷರು ಜಾಸ್ತಿ ಇರುವಂಥದ್ದು ಟೆಸ್ಟಿಂಗು ಮಾಡ್ತಾಯಿರ್ತಾರೆ. ಥರ್ಡು ನಮಗೆ ಸರ್ಟಿಫಿಕೇಷನ್ ಬಂದುಬಿಟ್ಟು ISI. ಸೊ ISI ಮಾರ್ಕು ಇರುವಂಥದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ. ISI ಮಾರ್ಕ್ ಬಂದುಬಿಟ್ಟು ECE ಮತ್ತು DOT ಎರಡು ಮಿಕ್ಸ್ ಮಾಡಿಕೊಂಡು ಇರುವಂಥ ಟೆಸ್ಟಿಂಗ್ ಇದು. ಸೊ ಸಿಮಿಲರ್ ಥರದ್ದೇ ಟೆಸ್ಟಿಂಗ್ ಇರುತ್ತೆ, ಬಟ್ ಏನು ಅಂತಂದರೆ ಇವರು ಕೂಡ ಇನ್ ಲ್ಯಾಬೇ ಟೆಸ್ಟ್ ಮಾಡ್ತಾರೆ. ಅಂತಂದರೆ ಹೊರಗಡೆ ಎಲ್ಲೂ ಟೆಸ್ಟ್ ಮಾಡಿರಲ್ಲ, ಇನ್ ಲ್ಯಾಬೇ ಟೆಸ್ಟ್ ಮಾಡ್ತಾರೆ. ಬಟ್ ಇವಾಗಲೂ ಕೂಡ ಪ್ರೂಫ್ ಏನಿಲ್ಲ ಅಂತಂದರೆ ಅದು ಕೊಟ್ಟಿರೋಂಥ ಗೈಡ್ಲೈನ್ಸ್ ಪ್ರಕಾರನೇ ಆ ಹೆಲ್ಮೆಟ್ಸ್ ಇದಾವೋ ಇಲ್ವೋ ಅಂತ ಹೇಳ್ಬಿಟ್ಟು ಇನ್ನೂ ಅದರದ್ದು ವೆರಿಫಿಕೇಷನು ಕೂಡ ನಮ್ಮಲ್ಲಿ ನಡೆದಿಲ್ಲ. ಬಟ್ ಅದೇ ECE ಅಥವಾ DOTಗಳನ್ನೆಲ್ಲ ನೋಡ್ಕೊಂಡಿದ್ರೆ ಅಲ್ಲಿ ರೆಗ್ಯುಲರ್ ಚೆಕ್ಕಿಂಗ್ ಎಲ್ಲ ಮಾಡ್ತಾಯಿರ್ತಾರೆ, ಬಟ್ ಇದ್ರದ್ದು ISIದು ರೆಗ್ಯುಲರ್ ಚೆಕ್ಕಿಂಗ್ ಎಲ್ಲ ಆಗ್ತಾ ಇರಲ್ಲ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸ್ನೆಲ್ ಸರ್ಟಿಫಿಕೇಷನ್ ಅಂತ ಬರುತ್ತೆ. ಸೊ ಸ್ನೆಲ್ ಸರ್ಟಿಫಿಕೇಷನ್ ಬಂದುಬಿಟ್ಟು ಸುಪೀರಿಯರ್ ಕ್ವಾಲಿಟಿ ಇರುವಂಥ ಹೆಲ್ಮೆಟ್ಸು. ಯಾಕೆ ಅಂತಂದರೆ ಸ್ನೆಲ್ ಅನ್ನೋದು ಇದು ಗೌರ್ಮೆಂಟ್ ಕಡೆಯಿಂದ ಅಂತ ಅಲ್ಲ, ಇದು ಸ್ನೆಲ್ ಅನ್ನೋದೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದು. ಸೊ ಸುಮಾರು 1950s ಏನೋ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರೆ ಅದನ್ನು. ಇದರಲ್ಲಿ ಸರ್ಟಿಫಿಕೇಷನ್ ತುಂಬ ಹೈ ಲೆವೆಲಲ್ಲಿ ಇರುತ್ತೆ. ಇವ್ರು ಬಂದುಬಿಟ್ಟು ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿರೋದು ಎಕ್ಸೆಪ್ಟ್ ಆದರೆ ಅಷ್ಟೇ ಸ್ಮೆಲ್ ಸರ್ಟಿಫೈಡ್ ಅಂತ ಬರುತ್ತೆ. ಅದಾದಮೇಲೂ ಕೂಡ ಬೇರೆ ಬೇರೆ ಹೈಟ್ಗಳಿಂದ ಇದರ ಟೆಸ್ಟಿಂಗ್ ಎಲ್ಲ ಮಾಡ್ತಾಯಿರ್ತಾರೆ, ಬೇರೆ ಬೇರೆ ವೇಟಲ್ಲಿ ಇದರ ಟೆಸ್ಟಿಂಗ್ ಎಲ್ಲ ಮಾಡ್ತಾಯಿರ್ತಾರೆ. ಅದ್ರ ಜೊತೆಗೆ ಸ್ನೆಲ್ ಸರ್ಟಿಫೈ ಆಗಿರುವಂಥ ಹೆಲ್ಮೆಟ್ಸ್ ಏನಾದರೂ ಮಾರ್ಕೆಟಲ್ಲಿ ಸಿಕ್ಕರೆ ಆ ಹೆಲ್ಮೆಟ್ನ ನೀವು ಟೆಸ್ಟ್ ಮಾಡಿ ಅದೇನಾದರೂ ಅವರ ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಅಂತಂದರೆ ಅದನ್ನು ಕೂಡ ಅವರು ಡಿಸರ್ಟಿಫೈ ಮಾಡುವಂಥದ್ದು ಇರುತ್ತೆ. ಅಂತಂದರೆ ಕಂಪ್ಲೀಟ್ ತುಂಬ ಜಾಸ್ತಿ ಸೇಫ್ ಇರುವಂಥ ಹೆಲ್ಮೆಟು ಅಂತಂದರೆ ನಮಗೆ ಸ್ನೆಲ್ ಸರ್ಟಿಫಿಕೇಷನ್. ಇವಾಗ ಗೌರ್ಮೆಂಟಲ್ಲಿ ಏನಾಗಿತ್ತು ಅಂತಂದರೆ, 2018ವರೆಗೂ ಕೂಡ ಎಲ್ಲ ಥರದ್ದು ಹೆಲ್ಮೆಟ್ಸು ಅಲವ್ ಇತ್ತು. ಬಟ್ ನಮ್ಮಲ್ಲಿ 17, 16 ಈ ಟೈಮಲ್ಲಿ ನೋಡ್ಕೊಂಡಿದ್ರೆ ಹೆಲ್ಮೆಟ್ ಎಲ್ಲದೂ ಕೂಡ ಕಂಪಲ್ಸರಿ ಮಾಡ್ಕೊಂಬಿಟ್ಟಿದ್ರು. ಕಂಪಲ್ಸರಿ ಮಾಡ್ಕೊಂಡಾಗ ಏನು ಮಾಡಿದ್ರು ಅಂತಂದರೆ, ಇದು ಟೋಪಿ ಥರ ಹೆಲ್ಮೆಟ್ಗಳು ಬರುತ್ತಲ್ಲ ಕ್ಯಾಪ್ ಹೆಲ್ಮೆಟ್ಸು, ಆ ಹೆಲ್ಮೆಟ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆ ಹೆಲ್ಮೆಟ್ಸ್ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಏನು ಮಾಡಿದ್ರು ಅಂತಂದರೆ ISI ಮಾರ್ಕ್ ಇರುವಂಥದ್ದು ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ 2018ಅಲ್ಲಿ ಹೇಳಿದ್ರು. ಅದ್ರ ಜೊತೆಗೆ 1.2 kg ವೇಟ್ಕಿನ್ನ ಕಮ್ಮಿ ಇರುವಂಥ ಹೆಲ್ಮೆಟ್ಸೇ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದರು.
ಬಟ್ ಈ ರೂಲ್ನ ಅದಾದಮೇಲೆ ಮತ್ತೆ ವಾಪಸ್ ತಗೊಂಡ್ಬಿಟ್ರೆ, ಯಾಕಂತಂದರೆ 1.2 kg ಅಂತ ನಾವು ಯೂಸ್ ಮಾಡ್ಕೊಂಡಿದ್ರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಹೆಲ್ಮೆಟ್ಸ್ ಏನಿರುತ್ತಲ್ಲ ಅವನ್ನೆಲ್ಲನೂ ಕೂಡ ವಾಪಸ್ ಕಳಿಸ್ಬೇಕು ಅಂತ ಆಗತ್ತೆ ಅಂತ. ಸೊ ವಾಪಸ್ ಕಳಿಸ್ಬೇಕು ಅಂತಂದರೆ ಏನು ಕನ್ಫ್ಯೂಷನ್ ಏನು ಅಂತಂದರೆ, ಇವಾಗ ISI ಮಾರ್ಕ್ ಆಗಿರಲಿ, ECE ಮಾರ್ಕ್ ಆಗಿರಲಿ, ಡಾಟ್ ಮಾರ್ಕ್ ಆಗಿರಲಿ, ಇವನ್ನು ಬರೀ ಆ ದೇಶಗಳಲ್ಲಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಲ್ಲ, ಇಂಡಿಯಾದಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೋರ್ಟ್ ಹರ್ಟ್ ಆಗಬಾರ್ದು ಅಂತ ಆಗ್ಬಿಟ್ಟು ಅದನ್ನು ರೂಲ್ಸ್ ಮಾಡಿದರು. ಅದಾದಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ನಮಗೆ ಪೆಟಿಷನು ಕೂಡ ಹೋಗಿತ್ತು. ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತಂದರೆ, MORTH ಅಥವಾ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಏನಿದೆಯಲ್ಲ, ಆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ಗೆ ಹೇಳ್ತು, ನೀವು ಒಂದು ಕಮಿಟಿನ ಸೆಟಪ್ ಮಾಡಿ, ಆಕ್ಸಿಡೆಂಟ್ಸ್ಗಳು ತುಂಬ ಜಾಸ್ತಿ ಆಗ್ತಾಯಿದ್ದಾವೆ ಇಂಡಿಯಾದಲ್ಲಿ, ಆಕ್ಸಿಡೆಂಟ್ ರೇಟ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ, ಇದರಿಂದ ಸುಮಾರು 3% ನಮ್ಮ GDPಯಲ್ಲೂ ಕೂಡ ಲಾಸಸ್ ಆಗ್ತಾಯಿದೆ. ಅದಕ್ಕೋಸ್ಕರ ನೀವೊಂದು ಕಮಿಟಿನ ಸೆಟಪ್ ಮಾಡಿ, ಆ ಕಮಿಟಿಯಲ್ಲಿ ಏಮ್ಸಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್ಸು ಇರಲಿ, BIS ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಅಂತಂದರೆ ISI ಇಂಪ್ಲಿಮೆಂಟೇಷನ್ ನೋಡ್ಕೊಳ್ತಾರೆ ಅವರು. ಸೊ BIS ಮೆಂಬರ್ಸು ಕೂಡ ಇರಲಿ, ಅವ್ರು ಹೇಳೋವಂಥ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಅದೇ ಪ್ರಕಾರನ ಕಮಿಟಿನ ಸೆಟಪ್ ಮಾಡಿಕೊಂಡು ಆ ಕಮಿಟಿ ಹೇಳಿರುವಂಥ ರೂಲ್ಸ್ ಏನು ಅಂತಂದರೆ, BIS ನೋಡ್ಕೊಳ್ಳೋವಂಥದ್ದು ಅಥವಾ ISI ಮಾರ್ಕ್ ಇರುವಂಥ ಹೆಲ್ಮೆಟ್ ಬಿಟ್ಬಿಟ್ಟು ಬೇರೆ ಯಾವುದೇ ಹೆಲ್ಮೆಟು ಕೂಡ ಸೇಲ್ ಮಾಡೋ ಹಾಗಿಲ್ಲ, ಮ್ಯಾನುಫ್ಯಾಕ್ಚರು ಕೂಡ ಮಾಡೋ ಹಾಗಿಲ್ಲ ಅಂತ. ಇದರಲ್ಲಿ ಪನಿಷ್ಮೆಂಟು ಕೂಡ ಹೇಳಿದ್ದಾರೆ, ಅಂತಂದರೆ ಅಕಸ್ಮಾತ್ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದು ಸೇಲ್ ಮಾಡ್ತಾಯಿದ್ದು ಏನಾದರೂ ಕಂಡಿಡಿದು ಬಂದರೆ ಸುಮಾರು 100,000 ಫೈನ್ ಇರುತ್ತೆ, 1 ವರ್ಷವರೆಗೂ ಕೂಡ ಜೈಲು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಹೆಲ್ಮೆಟ್ಗಳನ್ನ ಸೇಲ್ ಮಾಡೋವಂಥದ್ದು ಕೂಡ ಕಮ್ಮಿ ಮಾಡಿದ್ದಾರೆ. ಇದನ್ನು ಮುಂಚೆ ಟ್ರಯಂಪ್ ನಿಮ್ಗೆ ಗೊತ್ತಿರಬೇಕು, ಸೊ ಟ್ರಯಂಪ್ ಮೋಟರ್ಸ್ ಅವರು ಕೂಡ ಅವ್ರೇನು ಮಾಡ್ಕೊಂಡಿದ್ರು, ಮುಂಚೆ ಹೆಲ್ಮೆಟ್ ಎಲ್ಲ ಸೇಲ್ ಮಾಡ್ತಾಯಿದ್ರು, ಬಟ್ ಇಲ್ಲಿ ಮಾಡಿರೋವಂಥ ಸ್ಟ್ಯಾಂಡರ್ಡ್ಸಿಗೆ ಅವರು ಕೂಡ ಸೇಲ್ ಮಾಡೋವಂಥದ್ದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಇದರಿಂದ ಪ್ರಾಬ್ಲಮ್ಮು ಬರೀ ಬೈಕರ್ಸಿಗಂತ ಅಷ್ಟೇ ಆಗ್ತಾಯಿಲ್ಲ, ಇದರಿಂದ ಪ್ರಾಬ್ಲಮ್ಮು ಮ್ಯಾನುಫ್ಯಾಕ್ಚರರ್ಸಿಗೆ, ಅದಾದಮೇಲೆ ಅದನ್ನು ಸೇಲ್ ಮಾಡೋರಿಗೆ, ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂತಂದರೆ ಅವರು ಹೆಲ್ಮೆಟ್ಸ್ಗಳನ್ನ ಇಡಲ್ಲ, ಯಾಕಂತಂದರೆ ಫೈನ್ ಆಗುತ್ತೆ ಅಂತ. ಅಕಸ್ಮಾತ್ ನಮಗೆ ಆ ಹೆಲ್ಮೆಟ್ ಬೇಕು ಅಂತಂದರೆ ಆ ಹೆಲ್ಮೆಟ್ ಹಾಕ್ಕೊಂಡು ನಮಗೆ ಗೊತ್ತಿರುತ್ತೆ ತುಂಬ ಸೇಫು ಅಂತ, ಬಟ್ ಅಂದ್ರೂ ಕೂಡ ಪೊಲೀಸ್ ಹಿಡಿದ್ಬಿಟ್ಟು ಫೈನ್ ಹಾಕುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇವಾಗ ರೂಲ್ಸೇ ಹೇಳ್ತಾ ಇದೆ ನೀವು ಫೈನ್ ಹಾಕ್ಕೋಬೋದು ಅಂತ. ಸೊ ಇಲ್ಲಿವರೆಗೂ ಈ ಥರ ರೂಲ್ಸ್ ಮಾಡ್ಕೊಂಡಿದ್ದಾರೆ, ಇದು ಮಾಡಿರೋವಂಥ ರೂಲ್ಸು ಎಷ್ಟು ಕರೆಕ್ಟು ತಪ್ಪು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಟೋಪಿ ಥರ ಹೆಲ್ಮೆಟ್ ಹಾಕ್ಕೊಳ್ಳೋಂಥದ್ದಂತೂ ಮಿಸ್ ಆಗುತ್ತೆ, ಬಟ್ ISIಕಿನ್ನ ಸ್ಟ್ಯಾಂಡರ್ಡ್ ಆಗಿರೋಂಥ ಹೆಲ್ಮೆಟ್ ಹಾಕ್ಕೊಂಡ್ರೂ ಕೂಡ ಫೈನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಆ್ಯಕ್ಟಲ್ಲಿ ಹೇಳ್ತಾ ಇದೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೈಕರ್ಸಿಗೆ. ನಿಮ್ಮದು ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.